हेलो स्नेहितरे, वेलकम बैक टू माय चैनल। ಕಳೆದ ವ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟ್ ಅಂತಾನೆ ಹೇಳಬಹುದು। ಆನೆಗುಡ್ಡೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಇಲ್ಲಿಂದ ನಾವು ಇವಾಗ ಹೊರಡ್ತಾ ಇದೀವಿ। ಇಲ್ಲಿಂದ ಹಲವು ಮಕ್ಕಳ ತಾಯಿ ಟೆಂಪಲ್ ಗೆ ಹೋಗ್ತಾ ಇರೋದು, ಅಮೃತೇಶ್ವರಿ ದೇವಸ್ಥಾನಕ್ಕೆ। ನನಗೆ ದೀಪ್ತಿ ದಿನೇಶ್ ಅವರು ಹೇಳ್ತಾ ಇದ್ರು, ಆನೆಗುಡ್ಡೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿದ ನಂತರ ಅಲ್ಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು, ಹೋಗ್ಬೋದಿತ್ತು ವಿದ್ಯಾ ಅಂತ। ನನ್ಗೆ ಗೊತ್ತಾಗ್ಲಿಲ್ಲ, ನಾನು ಬಂದಿದ್ದು ಫಸ್ಟ್ ಟೈಮ್। ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ದೇವರಿಗೆ ಬಳೆ ಎಲ್ಲ ತಗೊಂಡು ಹೋಗ್ತಾ ಇದೀವಿ। ಇನ್ನೇನು ಒಂದು 10 ನಿಮಿಷ ಇತ್ತು ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗೋದಕ್ಕೆ। ಇಲ್ಲಿ 2 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರಂತೆ। ಇಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನಿಂತಿರೋದು, ದೇವರಿಗೆ ಕುಂಕುಮಾರ್ಚನೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದು ನಿಂತಿದ್ದೀನಿ। ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ಅಲೋ ಕೊಡೋದಿಲ್ಲ ಸ್ನೇಹಿತರೆ, ದೂರದಿಂದ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ। ಅಮೃತೇಶ್ವರಿ ಟೆಂಪಲ್ ಕೋಟದ ಹತ್ರ ಬರುತ್ತೆ ಸ್ನೇಹಿತರೆ। ನಾನು ಬಹಳಷ್ಟು ಬಾರಿ ಇದೇ ರೂಟಲ್ಲಿ ತಿರುಗಾಡಿದ್ರು, ನನಗೆ ಗೊತ್ತಾಗಿರ್ಲಿಲ್ಲ ಎಲ್ಲಿ ಬರುತ್ತೆ ಅಂತ। ತುಂಬಾ ಜನ ನನಗೆ ಯಾವಾಗ್ಲೂ ಕಮೆಂಟ್ ಮಾಡೋರು, ಒಮ್ಮೆ ಹೋಗಿ ಬನ್ನಿ ವಿದ್ಯಾ ಅಮೃತೇಶ್ವರಿ ಟೆಂಪಲ್ಗೆ ಅಂತ। ಹಲವು ಮಕ್ಕಳ ತಾಯಿ ಟೆಂಪಲ್ ಅಂತಾನು ಕೂಡ ಹೇಳ್ತಾರೆ। ನನಗೆ ತುಂಬಾ ಜನ ಇಲ್ಲಿ ಹೋಗಿ ವಿದ್ಯಾ ಅಂತ ಹೇಳಿದ್ರು, ಆದ್ರೆ ಇಲ್ಲಿ ಸೇವೆಗೆ ಚೀಟಿ ಇರುತ್ತೆ ಅಂತ ಯಾರು ಕೂಡ ಹೇಳಿರ್ಲಿಲ್ಲ, ನನಗೂ ಕೂಡ ಗೊತ್ತಾಗ್ಲಿಲ್ಲ। ನಾನು ಕೌಂಟರ್ ಅಲ್ಲಿ ವಿಚಾರಿಸದೆ ಅಲ್ಲಿ ಬೋರ್ಡ್ ಹಾಕಿದ್ರು, ಸಂತಾನ ಭಾಗ್ಯಕ್ಕೆ ಯಕ್ಷಗಾನ ಅಂತ ಅಷ್ಟೇ ಇತ್ತು। ನನ್ನಲ್ಲಿ ವಿಚಾರಿಸಿದಾಗ ಹರಕೆ ಹೊತ್ಕೊಂಡು ಹೋಗೋದು, ಆಮೇಲೆ ಆಗಿದ ನಂತರ ಯಕ್ಷಗಾನ ಮಾಡಿಸುವಂತದ್ದು ಅಂತ ಹೇಳಿದ್ರು ಅಲ್ಲಿ ಸೇವಾ ಕೌಂಟರ್ ಅಲ್ಲಿ। ಇಲ್ಲಿ ನಾನು ದೇವರಿಗೆ ಬಳೆ ತಗೊಂಡು ಹೋಗಿದ್ದೆ, ಅವ್ರ ಹತ್ರ ಚೇಂಜ್ ಇರ್ಲಿಲ್ವಂತೆ, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಚೇಂಜ್ ಕೊಡ್ತೀನಿ ಅಂತ ಹೇಳಿದ್ರು। ನಂತರ ಚೇಂಜ್ ಇಲ್ಲಮ್ಮ ಬಳೆ ಹಾಕೊಂಡು ಹೋಗು ಅಂತ ಬಳೆ ಕೊಟ್ರು। ಇವರು ನನ್ನ ಹತ್ರ ಮಾತಾಡ್ತಾ ಇದ್ರು ಎಲ್ಲಿಂದ ಬಂದ್ರಿ ಅಂತ, ನಾನು ಹೊನ್ನಾವರದಿಂದ ಬಂದಿದ್ದು ಅಂತ ಹೇಳ್ತಾ ಇದ್ದೆ। ಹಾಗೆ ಅವ್ರು ಹೇಳ್ತಾ ಇದ್ರು ಈ ದೇವಿ ತುಂಬಾನೇ ಪವರ್ಫುಲ್ ಅಂತ ಹೇಳ್ತಾ ಇದ್ರು ನನ್ಗೆ। ಎಷ್ಟೆಷ್ಟೋ ವರ್ಷ ಮಕ್ಕಳಾಗದೆ ಇದ್ದವರಿಗೂ ಕೂಡ ಇಲ್ಲಿ ಬಂದು ದೇವರಿಗೆ ಸೇವೆ ಮಾಡಿಸ್ಕೊಂಡು ಹೋಗಿದ ನಂತರ ಮಕ್ಕಳಾಗಿದ್ದುಂಟು ಅಂತ। ಇಲ್ಲಿ ಕೌಂಟರ್ ಅಲ್ಲಿ ಒಂದು ಚೀಟಿ ಸಿಗತ್ತಂತೆ ಸ್ನೇಹಿತರೆ 250 ರೂಪಾಯಿಗೆ, ಅದನ್ನ ತಗೊಂಡು ನಾವು ದೇವರ ದರ್ಶನಕ್ಕೆ ಹೋದ್ರೆ ಅಲ್ಲಿ ಪೂಜಾರಿಗಳು ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರಂತೆ, ಅದು ಪ್ರಸಾದ ಎಲ್ಲ ಕೊಡ್ತಾರಂತೆ। ನನಗೆ ಅದು ಮಿಸ್ ಆಯ್ತು ಸ್ನೇಹಿತರೆ, ಖಂಡಿತ ನೀವ್ ಯಾರಾದ್ರೂ ಹೋಗೋರಿದ್ರೆ, ಅಂದ್ರೆ ಮಕ್ಕಳಾಗಿರೋದಿಲ್ಲ ನೋಡಿ, ಅಂದ್ರೆ ಒಂದು ಹರಕೆ ಮಾಡ್ಕೊಳ್ಳೋದಕ್ ಹೋಗೋರಿದ್ರೆ ಆ ಚೀಟಿನ ಪಡೆದು ಒಳಗಡೆ ಹೋಗಿ। ಇವಾಗ ಇಲ್ಲಿಂದ ನಾವು ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು। 4 ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಪ್ಲಾನ್ ಮಾಡಿ ಬಂದಿದ್ದು, 4 ಕಡೆ ದೇವರ ದರ್ಶನ ಸಿಕ್ತು। ನಾವ್ ಅನ್ಕೊಂಡ್ವಿ ಇಲ್ಲಿ ದೇವರ ದರ್ಶನ ಸಿಗುತ್ತೋ ಇಲ್ವೋ ಅಂತ, ಯಾಕೆಂತಂದ್ರೆ 2 ಗಂಟೆ ಆಗ್ಬಿಟ್ಟಿತ್ತಲ್ವಾ, ಹಾಗಾಗಿ ಇಲ್ಲಿನೂ ಕೂಡ ದೇವರ ದರ್ಶನ ಸಿಕ್ತು। ಇಲ್ಲಿ ದೇವಸ್ಥಾನದಲ್ಲಿ ಊಟ ಎಲ್ಲ ಇದೆ ಸ್ನೇಹಿತರೆ, ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ। ನಾವಿವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ, ಈ ಕಡೆಯವರಾದ್ರೆ ಖಂಡಿತ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನೋಡು ಹಾಗಿದೆ ಸ್ನೇಹಿತರೆ, ಯಾರು ಕೂಡ ಮಿಸ್ ಮಾಡಬೇಡಿ। ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದೀವಿ, ವಿಡಿಯೋ ಮಾಡೋ ಕಲವು ಇಲ್ಲೇ ಇರ್ಬೇಕಲ್ಲ। ನಾನು ದೇವರ ದರ್ಶನ ಸಿಗುತ್ತೋ ಇಲ್ವೋ ಅಂತ ಟೆನ್ಷನ್ ಅಲ್ಲಿ ಬೇಗ ಬೇಗ ಹೋಗ್ತಾ ಇದ್ದೆ, ನಮ್ಮ ಮನೆಯವರು ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ರು ದೇವಸ್ಥಾನ ನೋಡ್ಬಿಟ್ಟು। ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ, ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಅಂತ ಇನ್ನೊಮ್ಮೆ ಹೇಳ್ತಾ ಇದೀನಿ। ಇಲ್ಲೇ ಪಕ್ಕದಲ್ಲಿ ಊಟ ಕೂಡ ಇರುತ್ತೆ, ನೀವು ನೋಡಬಹುದು ಊಟ ಮಾಡ್ತಾ ಇದ್ದಾರೆ। ಇಲ್ಲಿ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ಹೊರಗಡೆ ನಿಂತು ವಿಡಿಯೋ ಮಾಡಿದ್ದು, ಸೆಕ್ಯೂರಿಟಿ ಇರ್ತಾರೆ ಒಳಗಡೆ।
ಮೊದಲಿಗೆ ನಾವು ದೇವರ ದರ್ಶನ ಮಾಡ್ಕೊಂಡ್ವಿ, ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇರೋದು. ಒಳಗಡೆ ಕ್ಯಾಮ್ರಾ ಅಲೋ ಕೊಡೋದೇ ಇಲ್ಲ. ದೇವಸ್ಥಾನ ಮಾತ್ರ ನೋಡೋ ಹಾಗಿದೆ ಸ್ನೇಹಿತರೆ. ಒಳಗಡೆ ಮಾತ್ರ ಏನೋ ಒಂದ್ ರೀತಿ ಪಾಸಿಟಿವ್ ವೈಬ್ಸ್ ಇತ್ತು ಇವತ್ತಿನ ದಿನ ಹೋದಲ್ಲಿ ಎಲ್ಲ ಕಡೆನು. ಎಲ್ಲ ಕಡೆ ದೇವರ ದರ್ಶನ ಆಯ್ತು, ತುಂಬಾ ಖುಷಿ ಆಯ್ತು ಸ್ನೇಹಿತರೆ. ನಿಮ್ಗೆ ದೂರದಿಂದ ದೇವರ ದರ್ಶನ ಮಾಡಿಸೋದಕ್ಕೆ ಟ್ರೈ ಮಾಡಿದ್ವಿ. ಹೊರಗಡೆ ನಿಂತು ವಿಡಿಯೋ ಮಾಡಿದ್ದು. ಇಲ್ಲಿ ಪುಷ್ಕರಣಿ ಇದೆ, ಲಾಕ್ ಹಾಕಿದ್ದಾರೆ, ಕೀ ಹಾಕಿದ್ದಾರೆ. ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಟೆಂಪಲ್ಗೆ. ಸಿಕ್ಕಾಪಟ್ಟೆ ಜನ ಇದ್ರು ಒಳಗಡೆನು, ಹೊರಗಡೆನು ಇಲ್ಲಿ ಊಟ ಮಾಡ್ತಾ ಇದ್ರು. ಗಂಟೆ ಸುಮಾರು 2:30 ಆಗಿತ್ತು ಅಂತ ಅನ್ಕೊಂಡಿದೀನಿ. ಹೊರಗಡೆ ಎಲ್ಲ ಗಾರ್ಡನ್ ಮಾಡಿದ್ದಾರೆ, ಫುಲ್ ಹೂವಿನ ಗಿಡ ಹಾಕಿಟ್ಟಿದ್ದಾರೆ ಹೊರಗಡೆ ಎಲ್ಲ. ತುಂಬಾ ಜನ ಹೊರಗಡೆ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಎಲ್ಲ ಕಡೆ ಲೈಟಿಂಗ್ ಹಾಕಿದ್ದಾರೆ, ಕಾರ್ತಿಕ್ ಮಾಸ ಅಲ್ವಾ, ಹಾಗಾಗಿ ಅಂತ ಅನ್ಕೊಂಡಿದೀನಿ. ನಿಂತ್ಕೊಂಡು ಕೆಲವೊಂದಿಷ್ಟು ಫೋಟೋಸ್ ಅನ್ನ ತಗೊಂಡ್ವಿ. ಕುಂದಾಪುರ್ ಮೇನ್ ಹೈವೇ ನಲ್ಲೇ ನಿಮ್ಗೆ ಕಾಣಿಸುತ್ತೆ ಸ್ನೇಹಿತರೆ, ಯಾರಾದ್ರೂ ಫಸ್ಟ್ ಟೈಮ್ ಹೋಗೋರ್ ಇದ್ರು ಕೂಡ. ದುರ್ಗಾ ಪರಮೇಶ್ವರಿ ಟೆಂಪಲ್ ಅಲ್ಲಿ ಇದೀವಿ, ದೇವ್ರ ದರ್ಶನ ಎಲ್ಲ ಆಯ್ತು. ಈ ಕಡೆಯವರಾದ್ರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ, ಸಖತ್ತಾಗಿದೆ ದೇವರ ದರ್ಶನ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಆದ್ರೆ ವಿಡಿಯೋ ಮಾಡೋ ಹಾಗಿಲ್ಲ, ಹೊರಗಡೆಯಿಂದ ಮಾಡಬಹುದು. ಈ ಕಡೆಯವರಾದ್ರೆ ಖಂಡಿತ ಒಮ್ಮೆ ದೇವರ ದರ್ಶನ ಮಾಡಿ. ಹೊಸ ಪ್ರಪಂಚಕ್ಕೆ ಹೋದಂಗೆ ಮಸ್ತ್ ಆಗಿದೆ ದೇವಸ್ಥಾನ. ಮಾತ್ರ ಇನ್ನೂರಿಗೆ ಇಷ್ಟು ಗ್ರ್ಯಾಂಡ್ ಆಗಿರೋ ದೇವಸ್ಥಾನ ಇನ್ನೂರಿಗೆ ನಾನು ನೋಡೇ ಇಲ್ಲ. ವಿಡಿಯೋ ಮಾಡೋ ಹಾಗಿರ್ಲಿಲ್ಲ, ಸೆಕ್ಯೂರಿಟಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಹೊರಗಡೆ ಮಾಡಬಹುದು, ಇಲ್ಲಿಂದ ಮಾಡಿ ಇಷ್ಟು ಪ್ಲೇಸ್ ನೋಡ್ಬೇಕಂತ ಆಸೆಯಿಂದ ಬಂದಿದ್ದೆ. ಎಲ್ಲ ಕಡೆನೂ ದೇವರ ದರ್ಶನ ಆಯ್ತು. ಈ 4 ಟೆಂಪಲ್ ಹೋಗ್ಲೇಬೇಕು ಅಂತ ಹೇಳಿ ಮೈಂಡ್ ಸೆಟ್ ಅಲ್ಲಿ ಬಂದಿದ್ದೆ. ಎಲ್ಲ ಕಡೆನೂ ದೇವರ ದರ್ಶನ ಆಯ್ತು. ಮಂತ್ರಾಲಯದಲ್ಲಿ, ಆಮೇಲೆ ಹಲವು ಮಕ್ಕಳ ತಾಯಿ ಟೆಂಪಲ್, ಅಮೃತೇಶ್ವರಿ, ಇಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇಲ್ಲಿನೂ ಕೂಡ ದೇವರ ದರ್ಶನ ಆಯ್ತು. ನಾವ್ ಅನ್ಕೊಂಡಿದ್ವಿ ಟೈಮ್ ಬೇರೆ ಆಯ್ತು, ದೇವರ ದರ್ಶನ ಸಿಗ್ಲಿಕ್ಕಿಲ್ಲ, ಹೊರಗಡೆಯಿಂದ ಕೈ ಮುಗ್ಗು ಹೋದ್ರೆ ಆಯ್ತು ಅಂತ ಬಂದಿದ್ವಿ. ಆದ್ರೆ ಇಲ್ಲೂ ಕೂಡ ಕುಂಕುಮಾರ್ಚನ ಎಲ್ಲ ಮಾಡಿಸಿ ದೇವರ ದರ್ಶನ ಪಡೆದ್ವಿ. ಅನ್ಕೊಂಡಿರ್ಲಿಲ್ಲ ದೇವರ ದರ್ಶನ ಸಿಕ್ತದೆ, ದರ್ಶನ ಕೊಟ್ಟಂಗಾಯ್ತು ಅಲ್ಲ. ಕಾರ್ ಪಾರ್ಕಿಂಗ್ ಮಾಡಿದ್ವಿ, ಇಲ್ಲಿನೂ ಕೂಡ ಊಟ ಇದೆ ಸ್ನೇಹಿತರೆ, ಅನ್ನ ಪ್ರಸಾದ ಸಿಗತ್ತೆ. ಸಾಕಷ್ಟು ಇಲ್ಲಿ ಟೂರಿಸ್ಟ್ ಬರ್ತಾರೆ, ಟೂರಿಸ್ಟ್ ಗಾಡಿ ತುಂಬಾ ಪಾರ್ಕಿಂಗ್ ಆಗಿದೆ ಇಲ್ಲಿ, ತುಂಬಾ ಜನ ಬರ್ತಾರೆ. ನಾನು ಸಾಕಷ್ಟು ಬಾರಿ ಈ ಕಡೆ ರೂಟ್ ಅಲ್ಲಿ ತಿರ್ಗಾಡುವಾಗ ಅನ್ಕೊಳ್ತಾ ಇದ್ದೆ, ಬಟ್ ವೀವರ್ಸ್ ಒಬ್ರು ನನ್ಗೆ ಕಮೆಂಟ್ ಮಾಡಿದ್ರು ಆನೆಗುಡ್ಡ ಎಲ್ಲ ಹೋದ್ರೆ ಇಲ್ಲೂ ಕೂಡ ಹೋಗಿ ವಿದ್ಯಾ ದೇವರ ದರ್ಶನ ಮಾಡಿ ಬನ್ನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಹೇಳಿದ್ದಕ್ಕೆ ಸ್ನೇಹಿತರೆ. ಇವಾಗ ನೋಡೋಣ ಎಲ್ಲಿ ಹೋಗೋದು ಅಂತ. ಅಲ್ಲಿಂದ ಬರ್ತಾ ನಾನು ಹೇಳ್ದೆ, ನಮ್ಮನೆ ನೀರ್ ಬೇಕು ಅನ್ಸುತ್ತೆ, ನೀರ್ ಕುಡಿಬೇಕು. ಇವತ್ ಫುಲ್ ಮೋಡದ ವಾತಾವರಣ, ಸ್ವಲ್ಪ ಕೂಡ ಬಿಸಿಲಿಲ್ಲ. ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಹೇಗ್ ಹೋಗೋದು ಈ ಬಿಸಿಲಲ್ಲಿ, ಹೇಗ್ ತಿರ್ಗಾಡೋದು ಅಂತ ಅಲ್ಲ, ಪ್ರತಿದಿನ ಹೇಳ್ತಾ ಇದ್ದೆ. ಇವತ್ ನೋಡಿದ್ರೆ ಮನೆಯಿಂದ ನೀರ್ ಬಾಟ್ಲಿ ಪೊಲ್ಟೈಟ್, ಈಗ 90 ಓಡಿ ಪೊಲ್ಟಿ ಓಡಿ. ಕೋಲ್ಡ್ ಕುಡಿಬೇಕು ಅನ್ಸ್ತಾ ಇತ್ತು, ಸ್ಲೈಸು, ಮಾಜಾ, ಟಿಲ್ಲು, ಯಾವ್ದಾದ್ರು ಒಂದು. ಐಸ್ ಕ್ರೀಮ್ ಬೇಡ ಅಂದ್ರೆ? ಅಲ್ಲ, ಐಸ್ ಕ್ರೀಮು ಬೇಕು. ಬೆಳಿಗ್ಗೆಯಿಂದ ಏನು ಕೊಡಿಸ್ಲಿಲ್ಲ ನೀವು? ನಾನು ಏನ್ ಬಿಟ್ರೆ ಐಸ್ ಕ್ರೀಮ್ ಬಿಡುದಿಲ್ಲ ನೀನು? ಏನ್ ತಿನ್ಲಿಲ್ಲ ನಾನು ಬೆಳಿಗ್ಗೆಯಿಂದ. ಏನೂ ಅಲ್ಲ, ಐಸ್ ಕ್ರೀಮ್ ತಿನ್ಲಿಲ್ಲ ನೀನು? ಏನು ತಿನ್ಲಿಲ್ಲ ಬೆಳಗಿಂದ? ಐಸ್ ಕ್ರೀಮ್ ತಿನ್ಲಿಲ್ಲ? ಏನು ತಿನ್ಲಿಲ್ಲ, ಐಸ್ ಕ್ರೀಮ್ ಅಷ್ಟೇ. ಅದೇ ಏನು ಅಂದ್ರೆ ಐಸ್ ಕ್ರೀಮ್ ಊಟ ಮಾಡಿದ್ವಿ ದೇವಸ್ಥಾನದಲ್ಲಿ. ನಮ್ಮ ಮನೆಯವ್ರು ಇವತ್ತು 1 ರೂಪಾಯಿನೂ ಬಿಚ್ಚಲಿಲ್ಲ ಎಲ್ಲೂ. ನೋ ಕಮೆಂಟ್. ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿದ್ರು.
ನಾನೇ ಬೇಡ ಅಂತ ಹೇಳಿದ್ತಲ್ವಾರಿ ತ್ಯಾಗ ಮಾಡ್ಬಿಟ್ಟೆ ನೀನಲ್ಲ ತ್ಯಾಗ ಮಾಡಿದ್ದಿ ಬಾರಿ ಎಲ್ಲಾದ್ರೂ ಹೋದ್ರೆ ಅವ್ರು ಹೇಳಿದ ಡ್ರೆಸ್ ನಾನು ತಗೊಳ್ಬೇಕು ನಾನು ಇಷ್ಟಪಟ್ಟಿದ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರು ಇಷ್ಟಪಟ್ಟಿದ್ದು ನನಗೆ ಆಗೋದಿಲ್ಲ ಅಲ್ಲ ನೀನು ಇಷ್ಟಪಟ್ಟು ತಗೊಂಡದ್ದು ನೀ ಮನೆ ಹೋಗುವವರಿಗೆ ಮಾತ್ರ ಇಷ್ಟ ಆಗಿರ್ತದೆ ಮನೆ ಹೋದಂತೆ ಇಷ್ಟ ಇರೋದಿಲ್ಲ ನಿಮಗೆ ಗಣೇಶ ಸಿಲ್ಕ್ಸ್ ಅಲ್ಲಿ ಡ್ರೆಸ್ ಕೊಡ್ತೀನಿ ಅಂತ ಹೇಳಿದ್ರು ನಾನೇ ತ್ಯಾಗ ಮಾಡ್ದೆ ಸ್ನೇಹಿತರೆ ಇವಾಗ ಸದ್ಯಕ್ಕೆ ಬೇಡ ಇನ್ನ ಒಂದು ಸ್ವಲ್ಪ ದಿನ ಹೋಗ್ಲಿ ಅಂತ ಎಲ್ಲಾ ಕಡೆ ದೇವರ ದರ್ಶನ ಸಿಕ್ತು ತುಂಬಾ ಖುಷಿ ಆಯ್ತು ಇವಾಗ ಇಲ್ಲಿಂದ ಎಲ್ಲಿಗೆ ಗಂಟೆ 3:30 ಗೆ ಸೋನು ಬಂದಿರ್ತ ಸಾನು ಬಂದಿರ್ತ ಸಾನು ಮನೆಗೆ ಹೋಗಿದ್ದೆ ಕ್ಲಾಸ್ ತಗೊಳ್ತಾನೆ ನೋಡ್ತೀನಿ ಇವಾಗ ಇಲ್ಲಿಂದ ಅಜ್ಜಿಯರು ನಿಂತಿದ್ದಾರೆ ಹಿಂದೆ ಇಲ್ಲಿಂದ ಶಿರಾಲಿ ರಾಯರ ಮಠ ಉಂಟಾರೆ ಎಲ್ಲ ಬಟ್ಕೊಳ್ಳತ್ರ ಪ್ಲಾನ್ ಇದೆ ನಂದು ಎಲ್ಲಿ ಹೋದ್ರು ಸಂತೆ ಬಿಡೋದು ಮಾತಿಲ್ಲ ಎಲ್ಲ ಪುಟ್ಟ ಸಂತೆ ಅಲ್ವಾ ರೀ ಅದು ರಸ್ತೆ ಬದಿನಲ್ಲೇ ಸಂತೆ ಆಗ್ತಾ ಇತ್ತು ಬರ್ತಾ ನೋಡಿದ್ದೆ ಸೀಟ್ ಬೆಲ್ಟ್ ಅನ್ನು ಹಾಕೊಳ್ಳಿ ಡ್ರೈವರ್ ಪಗಾರ ಕೊಡ್ತಲ್ಲ ಎಷ್ಟು 1 ರೂಪಾಯಿ ಡ್ರೈವರ್ ಪಗಾರ ಕೊಡ್ಬೇಕಂತ ನಮ್ಮನೆಯವರಿಗೆ ಡ್ರೈವರ್ ಡ್ರೈವರ್ ಆಗಿ ಬಂದಿದ್ದಾರಂತೆ ಡ್ರೈವರ್ ನೀವು ಓನರು ಮರುವಂತೆ ಬೀಚ್ ಅಲ್ಲಿ ಇದೀವಿ ಈಗ ತ್ರಾಸಿ ಬೀಚ್ ಅಂತಾನು ಕರೀತಾರೆ ಅದಕ್ಕೆ ತ್ರಾಸಿ ಮರುವಂತೆ ಬೀಚ್ ಎರಡು ಮಿಕ್ಸ್ ಆಗೋಯ್ತು ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇತ್ತು ಎಲ್ಲಿ ಇಲ್ಲಿ ಅದು ಮಹಾಗಣಪತಿ ಐಸ್ ಕ್ರೀಮು ಇವಳಿಗೆ ಸೂಟ್ ಆಗೋದಿಲ್ಲಂತೆ ಹಾಗಾಗಿ ಬೇಡ ಮುಂದೆ ಎಲ್ಲಾದ್ರೂ ತಗೊಳ್ಳೋಣ ಅಂತ ಹೇಳಿದ್ಲು ಬೇಕು ಐಸ್ ಕ್ರೀಮು ಬೇರೆ ಬೇಕು ಇಲ್ಲಿದೆಲ್ಲಿ ಬೇರೆ ತರ್ತೀನಿ ನಾನು ಈ ಏರಿಯಾದಲ್ಲಿ ನಿಂಗೆ ಬೇಕಾಗದ ಹಂಗೆ ಐಸ್ ಕ್ರೀಮು ಮತ್ತೆ ಯಾವ್ದು ಅರುಣ್ ಐಸ್ ಕ್ರೀಮು ನಾನು ಸಾಲು ಇಬ್ರು ಹಂಗೇನೆ ಬ್ರಾಂಡೆಡ್ ಬೇಕು ಇವಳಿಗೆ ಲೋಕಲ್ ಎಲ್ಲ ತಿಂದ್ರೆ ಆಗುದಿಲ್ಲ ನೀನೇ ಕಲಿಸೋದಲ್ಲ ಅದು ಸ್ಲೋ ಬಾ ಕಲ್ಲೊಳ ಸಿಕ್ಕಾಕೊಳ್ಳುವ ಕಡೆಗೆ ರೀ ಅಂತ ಹೇಳಿ ಮಳೆ ಬರುವ ಎಲ್ಲ ಲಕ್ಷಣಗಳು ತುಂಬಿ ತುಳುಕಾಡುತ್ತಿದೆ ಬರ್ತಾ ಇದೆ ಮಳೆ ನೋಡ ನಿಂಗ್ ನೀನ್ ಇಲ್ಲಿ ಬಂದ್ರೆ ನಿಂಗೆ ಬಿಸಿಲಾದಷ್ಟು ಸುಸ್ತಾಗ್ತದಲ್ಲ ಮಳೆ ಬರ್ತಾ ಇದೆ ಅದಕ್ಕೆ ಮಳೆ ತರಿಸ್ತಿದೆ ನಾನು ನಿಮ್ಮ ಮಕ್ಕಳು ಕರ್ಕೊಂಡ್ಬಂದ್ರೆ ಹಿಡೋಕೆ ಆಗ್ತದಲ್ಲ ನಿಮ್ಮ ಹಿಡ ಕರ್ಕೊಂಡ್ಬಂದ್ರೆ ಅಲ್ಲೇ ಹೋಗಿ ನಿಂತಿದ್ದು ಹೊರಟಿವಿ ಮನೆಗೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಿಲ್ಲೋಕಾಗಲ್ಲ ಆಮೇಲೆ ನಾಳೆ ಏನು ತರಲಿಲ್ಲ ಇವಾಗ ಮಳೆ ಸಿಗ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಸ್ಟಾಪ್ ಮಾಡೋದು ಮಳೆ ಸಿಕ್ತು ಅಂದ್ರೆ ಐಸ್ ಕ್ರೀಮ್ ಕೊಡ್ಸ್ಲೇಬೇಕು ಈ ಮಳೆಯಲ್ಲಿ ಎಂತ ಐಸ್ ಕ್ರೀಮ್ ಬೇಜಾರ ನಿಮ್ಗೇನು ಇಫೆಕ್ಟೇ ಆಗುದಿಲ್ಲ ಐಸ್ ಕ್ರೀಮ್ ಐಸ್ ಕ್ರೀಮ್ ಬೇಕೇ ಬೇಕಲ್ಲ ಬೆಳಿಗ್ಗೆ
ಇಲ್ಲಿ ಗಾಡಿ ಡ್ರೈವಿಂಗ್ ಮಾಡೋ ನಾನು ಐಸ್ ಕ್ರೀಮ್ ಕಂಡ ದರ್ಬಾರ್ ಹೆಂಗೆ ಸಪ್ಪ ನಾನು ಡ್ರೈವಿಂಗ್ ಮಾಡ್ತೀನಿ ಹೋಗು ಡ್ರೈವಿಂಗ್ ಮಾಡು ಹೋಗು ತಕ ಚಾವಿ ತಕ ಇಬ್ರಿಗು ಮನೆ ಹೋಗ ಆಸೆ ಇದ್ರೆ ಡ್ರೈವಿಂಗ್ ಮಾಡಿ ಮಳೆ ಬರ್ತಾ ಉಂಟು ಹೊರಗಡೆ ಸಣ್ಣದಾಗಿ ಗ್ಲಾಸ್ ಮೇಲೆಲ್ಲ ನೀರು ಕೂತದೆ ರೀ ಸಾಕಷ್ಟು ಟೂರಿಸ್ಟ್ ಬರ್ತಾರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಹೊರಗಡೆಯಿಂದ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಗಾಡಿ ನಿಂತಿದೆ ಆ ಕಡೆ ಎಲ್ಲ ಜನ ಇದಾರೆ ಅಲ್ವಾರಿ ತುಂಬಾ ಫೇಮಸ್ ಇದೆ ಈ ಬೀಚ್ ಮಾತ್ರ ಎನಿ ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗ್ಲೂ ಜನ ಇನ್ನ ಸಂಜೆ ಹೊತ್ತು ಅಂತೂ ಕೇಳೋದೇ ಬೇಡ ಅಷ್ಟು ರಶ್ ಇರ್ತಾರೆ ಇಲ್ಲಿ ಬೀಚ್ ನೋಡಿದ್ದಾಯ್ತು ಸಾನು ಪಾಪು ವಿಡಿಯೋ ನೋಡಿದ್ರೆ ನಮಗೆ ಮನೆ ಇಲ್ಲ ಎಲ್ ಹೋಗಿದ್ರಿ ಅಂತ ಇಷ್ಟೊತ್ತಿಗಾಗ್ಲೇ ಬಂದಿರ್ತಾನೆ ಇವತ್ತು ಒಂದೊಳ್ಳೆ ಟ್ರಿಪ್ ಆಯ್ತು ಒನ್ ಡೇ ಟ್ರಿಪ್ ತರ ತುಂಬಾ ದಿನ ಆಗಿತ್ತು ಹೊರಗಡೆ ಹೋಗ್ದೇನೆ ಒಂದ್ ರೀತಿ ಮೈಂಡ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಲ್ವಾರಿ ಈಗ ಐಸ್ ಕ್ರೀಮ್ ಬೀಳೋವರೆಗೂ ಅರ್ಧ ರಿಲ್ಯಾಕ್ಸ್ ಆಗಿರ್ತದೆ ಐಸ್ ಕ್ರೀಮ್ ಬಿದ್ದ ನಂತರ ಫುಲ್ ರಿಲ್ಯಾಕ್ಸ್ ಇವಾಗ ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ದೂರ ಒಂದೂವರೆ ತಾಸ್ ಒಂದೂವರೆ ಗಂಟೆ ಮೂರುವರೆ ನಾಲ್ಕೂವರೆ ಐದು ಬೈಂದೂರ್ ಸಂತೆಗೆ ಹೋಗುವ ಸಿಕ್ಕಿದ್ರೆ ಸಂತೆಯಲ್ಲಿ ಇದ್ರೆ ಹೋಗುವ ಸಂತೆಗೆ ಹೋಗಿ ಎಂತ ತರೋದು ವಿಪರೀತ ಸುಸ್ತಾಯ್ತಲ್ವರಿ ಇಲ್ಲಿಂದ ಹೊರಡ್ವಿ ಸ್ನೇಹಿತರೆ ಮಳೆ ಬರ್ಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಬಹುದಿತ್ತು ಚಿಕ್ ಚಿಕ್ಕದಾಗ ಬರ್ತಾ ಇದೆ ನನಗೇನ್ ಎಫೆಕ್ಟ್ ಆಗೋದಿಲ್ಲ ಎಫೆಕ್ಟ್ ಆಗ್ತಾ ಇತ್ತು ಸ್ವಲ್ಪ ತಲೆ ಮೇಲೆ ನೀರಿದ್ರು ಸ್ನಾನಕ್ಕೆ ಹೋಗಿ ತಲೆ ಸರಿ ಒಣಸ್ಕೊಳ್ಲಿಲ್ಲ ಅಂದ್ರು ಮಾರನೇ ದಿನ ಅಲ್ಲ ಸಂಜೆ ಒಳಗಡೆ ಶೀತ ಇನ್ನ ಈ ಕಡೆ ನೋಡುವಂತಹ ಪ್ಲೇಸ್ ಏನಿದೆ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಮಿಸ್ ಮಾಡದಿದ್ರೆ ಇನ್ನೊಮ್ಮೆ ಬರ್ಬೇಕಂತ ಎಲ್ಲಿ ಇವ್ರು ಹೇಳ್ತಾ ಇದ್ರು ವರಂಗ ನೋಡ್ಬೇಕಂತೆ ಬಾವ ಅವರು ಸಂಡೆ ಹೋಗಿದ್ರು ಒಬ್ರೆ ಹೋಗಿದ್ರು ಟೂ ವೀಲರ್ ಅಲ್ಲಿ ಯಾರಿಗೂ ಹೇಳ್ದೇನೆ ಹೋಗಿದ್ರು ಅವರು ಇವ್ರು ಹೇಳ್ತಾ ಇದ್ರು ಒಂದಿನ ವರಂಗ ಕಾಪೋ ಬೀಚ್ ಅರಿ ಏನ್ ಬೀಚ್ ಅದಕ್ಕೆಲ್ಲ ಹೋಗ್ಬೇಕಂತೆ ಅವಾಗ ಇನ್ನ ಈ ಕಡೆ ಮಿಸ್ ಆದ್ರೆ ಯಾವ್ದಾದ್ರು ಪ್ಲೇಸ್ ಮತ್ತೆ ವಿಸಿಟ್ ಮಾಡಬಹುದಲ್ವಾ ಹಾಗಾಗಿ ಕಾಮೆಂಟ್ ಮಾಡಿ ಈ ಕಡೆಯವ್ರು ತುಂಬಾ ಜನ ನೋಡ್ತಾರೆ ಕುಂದಾಪುರದವರು ಸವಿತಾ ಶೆಟ್ಟಿ ಅವರಿಗೆ ನನ್ ಬೆಳಿಗ್ಗೆ ಮೆಸೇಜ್ ಹಾಕಿದ್ದೆ ಈ ಕಡೆ ಬರ್ತಾ ಇದೀನಿ ಅಂತ ಅವರು ತಿರ್ಗಾ ಮೆಸೇಜ್ ಹಾಕಿದ್ರು ಮಗನಿಗೆ ಹುಷಾರಿಲ್ಲ ವಿದ್ಯಾ ನಾನು ಮಣಿಪಾಲ್ ಅಲ್ಲಿ ಇದೀನಿ ಅಂತ ಅವರಿಗೂ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಯಾವಾಗ್ಲೂ ಹೇಳೋರು ನಾನು ಈ ಕಡೆ ಬಂದು ಹೋದಾಗೆಲ್ಲ ಮೆಸೇಜ್ ಮಾಡೋರು ಬರುವಾಗ ಹೇಳಿ ವಿದ್ಯಾ ನಾನು ಒಮ್ಮೆ ನಿಮ್ಮನ್ನ ಮೀಟ್ ಆಗ್ಬೇಕು ಪ್ಲೀಸ್ ತುಂಬಾ ಹತ್ರ ಹೈವೇಗೆ ನಾನು ಹೈವೆ ಹತ್ರ ಬಂದು ನಿಂತಿರ್ತೀನಿ ಅಂತ ಹೇಳ್ತಾ ಇದ್ರು ಸೌಮ್ಯ ಅವರು ಹೇಳಿದ್ರು ಈ ಕಡೆ ಬಂದಾಗ ಬನ್ನಿ ಅಂತ ಸೌಮ್ಯ ಅವರಿಗೆ ಹೇಳಿಲ್ಲ ನಾವು ಶೇರ್ ಮಾಡ್ಲಿಲ್ಲ ಡೈರೆಕ್ಟ್ ಆಗಂದ್ರೆ ನಿನ್ನೆ ರಾತ್ರಿವರೆಗೂ ಡೌಟ್ ನಾವ್ ಹೇಗೆ ಅಂತಂದ್ರೆ ಪ್ಲಾನ್ ಮಾಡ್ತೀವಿ ಆಮೇಲೆ ಕೆಲವೊಮ್ಮೆ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ನಾವ್ ರೆಡಿ ಆಗಿ ಹೊರಟಿದ ಮೇಲೇನೆ ಎಷ್ಟೊಂದ್ ಸಾರಿ ಹೋಗೋದು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿರ್ತೀವಿ ಇಲ್ಲ ಕಮ್ಯುನಿಟಿ ಶೇರ್ ಮಾಡಿದ್ರು ಅವ್ರು ನೋಡೋದ್ರೊಳಗೆ ನಾವು ಪಾಸ್ ಆಗಿರ್ತಿರು ಅದಕ್ಕೆ ಶೇರ್ ಮಾಡ್ಲಿಲ್ಲ ಒಂದ್ ಬೇಕ್ರಿ ನೋಡಿದ್ವಿ ಬರ್ತಾ ನನ್ಗೆ ಕೋಲ್ಡ್ ಏನಾದ್ರು ಕುಡಿಬೇಕಂತ ಅನ್ಸ್ತಾ ಇತ್ತು ಹಾಗೆ ಕುಡಿಯೋದಕ್ಕೆ ಒಂದು ಕೋಲ್ಡ್ ಡ್ರಿಂಕ್ಸ್ ತಗೊಂಡಿದ್ದಾಯ್ತು ಹಾಗೆ ಐಸ್ ಕ್ರೀಮ್ ಕೊಡ್ಸ್ರಿ ಅಂತ ನಾನು ಆವಾಗಿಂದ ಕೇಳ್ತಾ ಇದ್ದೆ ಐಸ್ ಕ್ರೀಮ್ ಕೂಡ ತಗೊಂಡಿದ್ದಾಯ್ತು ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಇಲ್ಲಿಂದ ಹೊರಡೋದೇನೆ ನನ್ ಕೋಲ್ಡ್ ಕುಡಿತಾ ಬರ್ತಾ ಇದೀನಿ ನಮ್ಮನೆಯಲ್ಲಿ ನಾನು ಮತ್ತೆ ನಮ್ಮ ಆಯಿ ಸೇಮ್ ಆಯಿ ಅತ್ತೆ ಇಬ್ರದು ನಿಧಾನ ಊಟ ಇವ್ರು ಯಾವಾಗ್ಲೂ ಹೇಳ್ತಾರೆ ನಮ್ಮ ಆಯಿ ಹಂಗೆ ಊಟ ಲೇಟ್ ನಿಮ್ಗೆ ಅಲ್ವಾರೆ ಐಸ್ ಕ್ರೀಮ್ ಮಾತ್ರ ಸ್ಪೀಡ್ ತಿನ್ಬಿಸು ಟಿಲ್ಲೋ ಕುಡ್ದಿದ್ದಾಯ್ತು ಐಸ್ ಕ್ರೀಮ್ ತಿಂದಿದ್ದಾಯ್ತು ಕೋಲ್ಡ್ ಕುಡಿಬೇಕಂತ
ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಸಾಂಗ್ಸ್ ಎಲ್ಲ ಕೇಳ್ತಾ ಇವಾಗ ಮನೆ ಕಡೆ ಪ್ರಯಾಣ, ಎಲ್ಲೂ ಕೂಡ ಸ್ಟಾಪ್ ಇಲ್ಲ. ಮೊಬೈಲ್ ಬ್ಯಾಟ್ರಿ ಬೇರೆ ಲೋ ಆಗಿತ್ತು, ಮತ್ತೆ ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ ನನಗೆ, ಚಾರ್ಜ್ ಕಡಿಮೆ ಇತ್ತು. ಹಾಗಾಗಿ ಮುರುಡೇಶ್ವರ ಹತ್ರ ಇದ್ದೀವಿ, ಹೊನ್ನಾವರ ಬ್ರಿಡ್ಜ್ ಇದು. ಸಂಜೆ 5:00 ಸ್ನೇಹಿತರೆ, ಇವಾಗ ತಾನೆ ಮನೆಗೆ ಬಂದೆ. ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.